ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರ್ತಕ್ಕಂಥ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮೂಗಿನ ವಿಕಾರತೆ, ಇದರಿಂದ ಎದುರಾಗುವಂತಹ ಆರೋಗ್ಯದ ಸಮಸ್ಯೆಯಿಂದ ಅನೇಕ ಜನರು ಬಳಲ್ತಿದ್ದಾರೆ. ಇದಕ್ಕೆ ಪರಿಹಾರವೇ ಇಲ್ಲ ಅಂತ ತಿಳಿದುಕೊಂಡಿರ್ತಾರೆ. ಆದ್ರೆ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ರೈನೋಪ್ಲಾಸ್ಟಿ ಉತ್ತಮ ಪರಿಹಾರವನ್ನ ನೀಡುತ್ತೆ. ನೀಲ ಮೂಗು, ಗಿಣ್ಮೂಗು, ಸಂಪಿಗೆ ಮೂಗು, ಹೀಗೆ ನಿಮ್ಗೆ ಬೇಕಾದಂತಹ ರೀತಿಯಲ್ಲಿ ಮೂಗನ್ನ ತಿದ್ದಿ ತೀಡಿಸಿಕೊಳ್ಬಹುದು, ಸರ್ಜರಿ ಮಾಡಿಸ್ಕೊಳ್ಬಹುದು. ಸುಂದರ ಮೂಗಿಗೆ ವರದಾನವಾಗಿರುವಂತಹ ಈ ರೈನೋಪ್ಲಾಸ್ಟಿ ಮಾಡಿಸುವಂತಹ ವಿಧಾನ ಹೇಗೆ, ಸರ್ಜರಿಯಿಂದ ಯಾವ ರೀತಿ ಲಾಭ ಆಗುತ್ತೆ, ಏನ್ ಪ್ರಯೋಜನ, ಸರ್ಜರಿಯ ಮುಂಚೆ ನಂತರ ಏನೆಲ್ಲ ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕರ್ಲ್ಸ್ ಅಂಡ್ ಕರ್ಲ್ಸ್ ನ ವೈದ್ಯರಾದಂತಹ ಡಾಕ್ಟರ್ ಗಿರೀಶ್ ಅವರು. ಬನ್ನಿ ಅನ್ನೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ ಡಾಕ್ಟರ್. ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಾವು ಯೂಶ್ವಲಿ ಕೇಳಿರ್ತೀವಿ, ಯಾರಿಗೆ ಆಗ್ಲಿ ಒಬ್ರು ಫೇಸ್ ನ ನೋಡಿದ ತಕ್ಷಣ ಅಟ್ಯಾಕ್ಟ್ ಆಗೋದು ಒಂದು ಐಸ್ ಮತ್ತೆ ನೋಸು. ನೋಸ್ ನೀಟ್ ಆಗಿಲ್ಲ ಅಂತಂದ್ರೆ ಕಂಪ್ಲೀಟ್ ಫೇಶಿಯಲ್ ಫೀಚರ್ಸ್ ಚೇಂಜ್ ಆಗ್ಬಿಡುತ್ತೆ. ಬಟ್ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಅಡ್ವಾನ್ಸ್ ಇರಲಿಲ್ಲ, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಈ ಸಂಪಿಗೆ ಮೂಗೋರು ಅಥವಾ ಈ ಕಪ್ಪೆ ಮೂಗೋರು ಈ ರೀತಿ ಐಡೆಂಟಿಫೈ ಮಾಡಿ ಕರಿತಾ ಇದ್ರು. ಬಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವೇ ಡೇಸ್ ನೋಡ್ತಾ ಇದ್ರೆ ಯಾರಾದ್ರೂ ಒಬ್ರು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬಂದ ತಕ್ಷಣ ಒಂದ್ ರೀತಿ ಅವ್ರದ್ದು ಫೇಶಿಯಲ್ ಫೀಚರ್ಸ್ ಇರುತ್ತೆ. ಸ್ವಲ್ಪ ದಿನಗಳು ಕಲಿತಾ ಇದ್ದಂತೆ ಪ್ಲಾಸ್ಟಿಕ್ ಸರ್ಜರಿ ಮೊರೆ ಹೋಗಿ ನಂತರ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ. ಇದೆಲ್ಲ ನಿಜಕ್ಕೂ ನಮ್ಮ ಜೀವನದಲ್ಲೂ ಆಗೋಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಇದೆಲ್ಲದಕ್ಕೂ ವರದಾನ ಅಂದ್ರೆ ರೈನೋಪ್ಲಾಸ್ಟಿ, ಇತ್ತೀಚಿನ ಅಡ್ವಾನ್ಸ್ ಟ್ರೀಟ್ಮೆಂಟ್. ಏನಿದು ರೈನೋಪ್ಲಾಸ್ಟಿ, ಯಾರು ಮಾಡಿಸ್ಕೊಳ್ಬಹುದು, ಇದರ ವಿಶೇಷತೆಗಳೇನು? ರೈನೋಪ್ಲಾಸ್ಟಿ ಅಂತ ಹೇಳಿದ್ರೆ ನಾವು ನೋಸ್ ರೀಶೇಪಿಂಗ್ ಅಂತ ಹೇಳ್ಬೋದು, ಅಥವಾ ನೋಸ್ ಜಾಬ್ ಅಂತಾನು ಕೂಡ ಹೇಳ್ಬೋದು. ಅಂದ್ರೆ ಈ ಮೂಗಿನ ಲೈಕ್ ಆಕಾರದಲ್ಲಿ ಇರತಕ್ಕಂತ ಏರುಪೇರುಗಳನ್ನ ಸರಿ ಮಾಡ್ತಕ್ಕಂತಹ ಪ್ರೊಸೀಜರ್ ರೈನೋಪ್ಲಾಸ್ಟಿ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಇದರಲ್ಲಿ ಆಕಾರದಲ್ಲಿ ವೇರಿಯೇಷನ್ಸ್ ಇರಬಹುದು. ಅಂದ್ರೆ ಇದು ಹುಟ್ಟಿನಿಂದಾಗಿ ಇರತಕ್ಕಂತ ಒಂದು ವೇರಿಯೇಷನ್ ಇರಬಹುದು, ಅಥವಾ ಪೆಟ್ಟಿನಿಂದಾಗಿರ್ತಕ್ಕಂತ ಒಂದು ವೇರಿಯೇಷನ್ ಇರಬಹುದು. ಅಂದ್ರೆ ಆಕ್ಸಿಡೆಂಟ್ ಯಾವ್ದಾರು ಆದಾಗ ಅಥವಾ ಮಕ್ಕಳು ಆಟ ಆಡ್ಬೇಕಾದ್ರೆ ಪೆಟ್ಟು ಬಿದ್ದಾಗ, ಸೊ ಆ ಟೈಮಿಂದ ಅವ್ರಿಗೆ ಪೇರೆಂಟ್ಸ್ ಅಬ್ಸರ್ವ್ ಮಾಡಿರ್ತಾರೆ, ಆ ಟೈಮಿಂದ ನಮಗೆ ಇದರ ನೋಸ್ ಗ್ರೋತ್ ಅದು ಸ್ವಲ್ಪ ಆಲ್ಟ್ರೇಷನ್ ಆಗಿದೆ, ಸ್ವಲ್ಪ ಸೊಟ್ಟಾಗಿದೆ, ಅಥವಾ ಬೆಳವಣಿಗೆ ಆಗ್ಲಿಲ್ಲ, ಅದು ಕೆಲವೊಂದು ವಿಚಾರಗಳಿರುತ್ತೆ. ಸೊ ಈವನ್ ಆಕ್ಸಿಡೆಂಟ್ಸ್ಗಳಲ್ಲೂ ಕೂಡ ಈ ರೀತಿ ವೇರಿಯೇಷನ್ಸ್ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದೇ ರೀತಿ ಇವನ್ ಸೀಳು ತುಟಿ, ಅಂದ್ರೆ ಕ್ಲೆಫ್ ಕ್ಲಿಪ್ ಅಂತೀವಿ, ಅವ್ರಿಗೂ ಕೂಡ ಈ ನೋಸ್ ಶೇಪ್ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ಅಂತವ್ರಿಗೂ ಕೂಡ ಈ ರೈನೋಪ್ಲಾಸ್ಟಿ ನೆಸೆಸಿಟಿ ಇರ್ತದೆ. ಇನ್ನು ಕೆಲವರಿಗೆ ಈ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ನೀಸಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅಥವಾ ಆ ತರ ಒಂದಿದ್ದಾಗ. ಸೊ ಅದಕ್ಕೆ ಒಂದು ಕಾರಣ ಅಂತ ನಾವು ನೋಡಿದಾಗ ಅದು ಡಿವಿಯೇಟೆಡ್ ನೀಸಲ್ ಸೆಪ್ಟಮ್ ಅಂತ ಇರುತ್ತೆ, ಅಂದ್ರೆ ಮಧ್ಯ ಕಂಬ ಅಂತ ಏನ್ ಹೇಳ್ತೀವಿ, ಅದು ಸ್ವಲ್ಪ ಒಂದು ಅಂಕುಡಂಕ ಆಗಿದ್ದಾಗ. ಸೊ ಅದರ ಒಳಗಡೆ ಪ್ಯಾಸೇಜ್ ಒಂದು ಒಂದು ಕಡೆ ಕಿರಿದಾಗಿರಬಹುದು, ಇನ್ನೊಂದು ಕಡೆ ಓಕೆ ಆಗಿರಬಹುದು, ಅಥವಾ ಎರಡು ಕಡೆ ಕಿರಿದಾಗಿರಬಹುದು. ಆ ಒಂದು ವಿಚಾರಗಳಿಗೆ ಅವರಿಗೆ ಒಂದು ಉಸಿರಾಟದ ತೊಂದರೆಗಳು ಇರಬಹುದು. ಅಂತವ್ರಿಗೂ ಕೂಡ ನಾವು ಈ ರೈನೋಪ್ಲಾಸ್ಟಿ ಪ್ರೊಸೀಜರ್ ಅನ್ನ ಮಾಡಬಹುದು. ಇನ್ನು ನಾವು ಈ ಯಾವ ಏಜ್ ಗ್ರೂಪ್ ಅಲ್ಲಿ ಮಾಡ್ತೀವಿ ಅಂತ ನಾವು ನೋಡಿದಾಗ, ಸಾಮಾನ್ಯವಾಗಿ ಇದನ್ನ ನಾವು ಅರೌಂಡ್ 18+ ಇಯರ್ಸ್ ಏಜ್ ಅಲ್ಲಿ ನಾವು ಮಾಡ್ತಕ್ಕಂಥದ್ದು ಇರುತ್ತೆ, ವೆರಿ ಕಾಮನ್ ಆಗಿ. ಬಟ್ ಕೆಲವ್ರಿಗೆ ಯಾಕೆ ನಾವು 18+ಗೆ ನಾವು ಮಾಡ್ತೀವಿ, ಯಾಕೆ ಅರ್ಲಿ ಮಾಡಲ್ಲ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಒಂದು ಫೇಶಿಯಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ ನಂತರ, ಸೊ ಫೇಶಿಯಲ್ ಡೆವಲಪ್ಮೆಂಟ್ ಅಲ್ಲಿ ನೋಸ್ ಒಂದು ಪಾರ್ಟ್ ಆಗಿರುತ್ತೆ, ಹಾಗಾಗಿ ಆ ನೋಸ್ ಡೆವಲಪ್ಮೆಂಟ್ ಅದು ಕಂಪ್ಲೀಟ್ ಆದ ನಂತರ ನಾವು ಮಾಡಿಫಿಕೇಶನ್ಸ್ ಮಾಡಿದಾಗ, ಸೊ ಅದೇ ರೀತಿ ಅದು ಲೈಫ್ ಟೈಮ್ಗೆ ಉಳಿಯುತ್ತೆ ಅನ್ನೋದು ಒಂದು ರೀಸನ್ ಇರುತ್ತದೆ. ಬಟ್ ಕೆಲವರಿಗೆ ಅಂದ್ರೆ ಲೈಕ್ ಆಕ್ಸಿಡೆಂಟ್ಸ್ ಆಗಿರುತ್ತೆ ಮಕ್ಕಳಲ್ಲಿ ಅಥವಾ ಒಂದು ಕೆಲವೊಂದು ಟೈಮಲ್ಲಿ, ಸೊ ಆ ಒಂದು ಆ ಟೈಮಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ನಾವೇನ್ ಮಾಡ್ತೇವೆ, ಆ ಒಂದು ನೋಸ್ ಅನ್ನ ನಾವು ಹಾಗೆ ಬಿಟ್ಟಲ್ಲಿ ತುಂಬಾನೇ ಒಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಆಗುತ್ತೆ. ಅಂತ ಟೈಮಲ್ಲಿ ಕೂಡ ನಾವು ಒಂದು ಕರೆಕ್ಷನ್ಸ್ ಅನ್ನ ಮಾಡಲಾಗುತ್ತೆ. ಅದು ಬಿಟ್ಟಲ್ಲಿ ಇದು ಇವನ್ ಈ ಕ್ಲೆಫ್ಟ್ ಕ್ಲಿಪ್ ನೋಸ್ ಅಂತ ಹೇಳ್ತಾ ಇದ್ದೆ, ಅವರಿಗೆ ಕ್ಲೆಫ್ಟ್ ಸೀಳು ತುಟ್ಟಿರುವವರಿಗೆ ಸ್ವಲ್ಪ ಅರ್ಲಿ ಏಜ್ ಗ್ರೂಪ್ ಅಲ್ಲಿ ನಾವು ರೈನೋಪ್ಲಾಸ್ಟಿ ಮಾಡುತ್ತೇವೆ, ಸೊ ಮೇ ಬಿ ಅರೌಂಡ್ ಒಂದು 14-15 ಇಯರ್ಸ್ ಆ ಒಂದು ಏಜ್ ಗ್ರೂಪ್ ಅಲ್ಲಿ. ಯಾಕಂತ ಹೇಳಿದ್ರೆ, ಸೊ ಆಲ್ರೆಡಿ ಅವರಿಗೆ ಒಂದು ಸೀಳು ತುಟಿಯಿಂದ ಸೊ ಕೆಲವೊಂದು ಆಲ್ರೆಡಿ ಅದು ಒಂದು ಮುಖದ ಒಂದು ವೇರಿಯೇಷನ್ಸ್ ಆಗಿರುತ್ತೆ ಅವ್ರಿಗೆ. ಸೊ ಆ ಒಂದು ರೀಸನ್ ಗೆ ನಾವು ಸ್ವಲ್ಪ ಅರ್ಲಿ ಏಜ್ ಅಲ್ಲೇ ಒಂದು ಪ್ರಾಪರ್ ಕರೆಕ್ಷನ್ಸ್ ಗಳನ್ನು ನಾವು ಮಾಡಲಾಗುತ್ತೆ ಅಂತ ಹೇಳ್ಬೋದು. ಈವನ್ ಅದ ದಿಸ್ ಇಸ್ ದ ಬಿಗಿನಿಂಗ್, ನಾನು ಹೇಳ್ದದ್ದು 18 ಇಯರ್ಸ್ ಇಂದ ಶುರು ಮಾಡಬಹುದು ಅಂತ. ಸೊ ಅಟ್ ಎನಿ ಅಂದ್ರೆ ಲೈಕ್ ಅಡ್ವಾನ್ಸ್ ಏಜ್ ಅಲ್ಲೂ ಕೂಡ ಇದು ರೈನೋಪ್ಲಾಸ್ಟಿ ಮಾಡಿಸ್ಬೋದು. ಈವನ್ ಅಪ್ ಟು 55-60 ಇಯರ್ಸ್ ತನಕನು ಕೂಡ ಈ ರೈನೋಪ್ಲಾಸ್ಟಿ ಪ್ರೊಸೀಜರ್ ಅನ್ನ ಮಾಡಿಸ್ಬೋದಾಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ,
ಸೊ ಆಲ್ರೆಡಿ ಇವಾಗ ಮುಂಚೆ ಇದು ಫೆಸಿಲಿಟೀಸ್ ಇರಲಿಲ್ಲ, ಸೊ ಅವ್ರಿಗೆ ಆಲ್ರೆಡಿ ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಮುಂಚೆ ಅವಕಾಶ ಆಗಿರಲಿಲ್ಲ ಅಂತ ಹೇಳ್ಬೋದು. ಸೊ ಆದರೂ ಕೂಡ ಅವರಿಗೆ ಎಲ್ಲ ಒಂದು ಅದರಿಂದ ಒಂದು ಡಿಪ್ರೆಷನ್ ಅಲ್ಲೋ ಅಥವಾ ಒಂದು ಎಲ್ಲೋ ಒಂದು ಅವರಿಗೆ ಮುಜುಗರ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ಸೊ ಈವನ್ ಅಪ್ ಟು 55-60 ಇಯರ್ಸ್ ತನಕೂ ಅಡಲ್ಟ್ ಏಜಲ್ಲೂ ಅಡ್ವಾನ್ಸ್ ಏಜಲ್ಲೂ ಕೂಡ ರೈನೋಪ್ಲಾಸ್ಟಿಯನ್ನು ಮಾಡ್ಬೋದಾಗಿರುತ್ತೆ. ಈಗ ತುಂಬಾ ಜನಕ್ಕೆ ಇದೇ ರೀತಿ ಇರಬೇಕು, ಕರೆಕ್ಷನ್ಸ್ ಮಾಡೋದಾದ್ರೆ ಇದೇ ರೀತಿ ಕಾಣಿಸ್ಬೇಕು ಅಂತ ಇರುತ್ತೆ. ಕೆಲವ್ರಿಗೆ ನೀಳ ಮೂಗಿರ್ಬೇಕು ಅಂತ ಆಸೆ ಇರುತ್ತೆ, ಕೆಲವ್ರಿಗೆ ಇರೋದನ್ನ ಕರು ಮಾಡಿದ್ರೆ ಸಾಕು ಅಂತ ಇರುತ್ತೆ, ಕೆಲವ್ರಿಗೆ ತುಂಬಾ ದಪ್ಪ ಆದ್ರೆ ಅದನ್ನ ಕಂಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಆಸೆಗಳಿರುತ್ತೆ. ಒಬ್ರು ಬಂದ ತಕ್ಷಣ ಯಾವ ರೀತಿ ಅವ್ರಿಗೆ ಬೇಕು ಅಂತ ನೀವು ಸಲಹೆಯನ್ನ ಕೊಡ್ತೀರಾ? ಅದು ನೋಡೋದಕ್ಕೆ ಅವಕಾಶಗಳಿರುತ್ತಾ ಅಥವಾ 3D ಸಾಫ್ಟ್ವೇರ್ ಅಲ್ಲಿ ಆ ಥರದ ಹೇಗೆ ಫೆಸಿಲಿಟೀಸ್? ಯೂಶ್ವಲಿ ಅವ್ರಿಗೆ ಆಲ್ರೆಡಿ ಒಂದು ಮನಸ್ಸಲ್ಲಿ ಒಂದು ಐಡಿಯಾ ಇರುತ್ತೆ. ಸೊ ನಮಗಿರ್ತಕ್ಕಂಥ ಪ್ರಾಬ್ಲಮ್, ಅವ್ರಿಗಿರ್ತಕ್ಕಂಥ ಪ್ರಾಬ್ಲಮ್ಗಳ ಒಂದು ನೋಸಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳ ಬಗ್ಗೆ. ಸೊ ಅಂತ ಹೇಳಿದ್ರೆ ಒಂದು ದಪ್ಪ ಇರಬಹುದು ಅಥವಾ ಅಗಲ ಇರಬಹುದು ಅಥವಾ ಒಂದು ಉದ್ದ ಇರಬಹುದು ಅಥವಾ ಒಂದು ಶಾರ್ಟ್ ನೋಸ್ ಅಂತ ಇರಬಹುದು, ಸೊ ಅಥವಾ ಇದು ಅಪ್ಟರ್ನ್ ನೋಸ್ ಅಂತೀವಿ, ಸೊ ಅದು ಹೊಳ್ಳೆಗಳು ಕಾಣಿಸ್ತಾ ಇರುತ್ತೆ, ಆ ಥರದ ಪ್ರಾಬ್ಲಮ್ ಇರಬಹುದು. ಸೊ ಅಥವಾ ಅಂಕು ಡೊಂಕು ಇರ್ತದೆ, ಆ ಥರದ ಒಂದು ಪ್ರಾಬ್ಲಮ್ ಇರಬಹುದು. ಎತ್ತರ ಕಡಿಮೆ ಇರಬಹುದು, ಸ್ವಲ್ಪ ನಾವು ಅದು ಡಿಪ್ರೆಸ್ಡ್ ನೋಸ್ ಅಂತ ಹೇಳ್ತೇವೆ. ಕೆಲವರಿಗೆ ಅದು ಓವರ್ ಗ್ರೋತ್ ಆಗಿ ಹಂಪ್ ಆಗಿರುತ್ತೆ, ಸೊ ಅದಕ್ಕೆ ನಾವು ಡಾರ್ಸಲ್ ಹಂಪ್ ಅಂತ ಹೇಳ್ತೇವೆ. ಸೊ ಕೆಲವರಿಗೆ ನಾವು ಸ್ಮೈಲ್ ಮಾಡಿದ್ರೆ ನಾವು ತುಂಬಾನೇ ಅದು ಮೂಗನ್ನ ತುದಿ ಬಾಗುತ್ತೆ ಅಥವಾ ಡಿಪ್ರೆಸ್ ಆಗುತ್ತೆ ಅಂತಾನು ಕೂಡ ಹೇಳ್ತಾರೆ. ಸೊ ಅದಕ್ಕೆ ಕೆಲವೊಂದು ಕಾರಣಗಳು ಇರುತ್ತದೆ, ಅಂದ್ರೆ ಅಲ್ಲಿ ಒಂದು ಡಿಪ್ರೆಸ್ ಸೆಪ್ಟೈ ಅಂತ ಮಸಲ್ ಇರುತ್ತೆ, ಅದು ಓವರ್ ಆಕ್ಟಿವ್ ಆಗಿರೋದ್ರಿಂದ ಕೆಲವರು ಸ್ಮೈಲ್ ಮಾಡಿದಾಗ ಏನಾಗುತ್ತೆ, ಮೂಗಿನ ತುದಿ ಸ್ವಲ್ಪ ಬಗ್ಗುತ್ತೆ ಅಂತ ಹೇಳ್ಬೋದು. ಸೊ ಅವ್ರು ಹೇಳ್ತಾ ಇರ್ತಾರೆ ನಾವು ಸ್ಮೈಲ್ ಮಾಡಿದಾಗ ನಮ್ಮ ನೋಸ್ ಶೇಪ್ ಚೆನ್ನಾಗಿರಲ್ಲ, ಬೇರೆ ಟೈಮಲ್ಲಿ ಸ್ವಲ್ಪ ಓಕೆ ಬಟ್ ಅವಾಗ ಇನ್ನೂ ತುಂಬಾ ಕೆಟ್ಟದಾಗುತ್ತೆ. ಈ ತರ ಒಂದು ಕೆಲವೊಂದು ಅವರ ಒಂದು ಪ್ರಾಬ್ಲಮಿನ ಬಗ್ಗೆ ಸಾಕಷ್ಟು ಅವ್ರಿಗೆಲ್ಲ ಐಡಿಯಾಸ್ ಇರುತ್ತೆ ಒಂದು. ಎರಡನೇದು ಅವ್ರಿಗೆ ಏನು ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಒಂದು ಸ್ವಲ್ಪ ಐಡಿಯಾಸ್ ಇರುತ್ತೆ. ಅಂದ್ರೆ ನಮ್ಗೆ ಈ ರೀತಿ ಆದ್ರೆ ನಮಗೆ ಒಂದು ಈ ನೋಸ್ ಚೆನ್ನಾಗಿ ಕಾಣಿಸುತ್ತೆ, ಸೊ ಈ ತರ ಇದ್ರೆ ನಮಗೆ ಬೆಟರ್ ಆಗುತ್ತೆ ಅನ್ನೋದು ಅಥವಾ ನಮ್ಮ ಫೇಸಿಗೆ ಸೂಟ್ ಆಗುತ್ತೆ ಅನ್ನೋದು ಕೆಲವೊಂದು ಐಡಿಯಾಸ್ ಇರುತ್ತೆ. ಸೊ ಅವ್ರಿಗೆ ನಾವು ಮೊದಲನೇದಾಗಿ ಆ ಒಂದು ಶೇರ್ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೇವೆ. ಸೊ ಅವ್ರ ಪ್ರಾಬ್ಲಮ್ಸ್ನ ಡೀಟೇಲ್ಸ್, ಅವರು ತಿಳ್ಕೊಂಡಿರೋ ಹಾಗೆ ಅವರ ಮೂಗಿನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್, ಅವ್ರಿಗೆ ಏನ್ ಕಾಡ್ತಾ ಇದೆ, ಏನ್ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ ಅನ್ನೋದು ಒಂದು. ಎರಡನೇದು ಅವ್ರಿಗೆ ಯಾವ ರೀತಿಯಾದ ಒಂದು ಮಾಡಿಫಿಕೇಶನ್ಸ್ ಅಥವಾ ಏನನ್ನ ನೋಡ್ತಾ ಇದ್ದಾರೆ ಅಂತ. ಸೊ ಕೆಲವರು ಒಂದು ಕೆಲವರು ಫೋಟೋಗ್ರಾಫ್ಸ್ ಆಲ್ರೆಡಿ ಅಂದ್ರೆ ಬೇರೆಯವ್ರಿಗೆ ಇರ್ತಕ್ಕಂಥ ಮೂಗಿನ ಒಂದು ಚಿತ್ರಗಳು ಕೂಡ ತೋರಿಸಲಾಗಿ ನಮಗೆ ಈ ರೀತಿ ಮೂಗಿನ ಒಂದು ನೆಸೆಸಿಟಿ ಇದೆ ಅಥವಾ ಸಾಧ್ಯತೆಗಳಿದೆಯಾ ಅನ್ನೋದು ಕೂಡ ಡಿಸ್ಕಷನ್ಸ್ ಮಾಡ್ತಾರೆ. ಸೊ ಮೇ ಬಿ ಅವ್ರ ಒಂದು ಫೇವ್ರೆಟ್ ಹೀರೋಸ್ ಇರ್ಬೋದು, ಹೀರೋಯಿನ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಅವರ ಫ್ರೆಂಡ್ಸ್ ಅಲ್ಲಿ ಇರ್ಬೋದು, ಎಲ್ಲ ಅವ್ರಿಗೆ ನೋಡಿರ್ತಕ್ಕಂತಹ ಒಂದು ಚೆನ್ನಾಗಿರ್ತಕ್ಕಂಥ ಮೂಗಿನ ಒಂದು ಫೋಟೋಗ್ರಾಫನ್ನು ಕೂಡ ತೋರಿಸಲಾಗಿ ಈ ಥರ ಮಾಡಬಹುದಾ ಅಂತ ಒಂದು ಒಂದು ರಿಕ್ವೈರ್ಮೆಂಟ್ನ ಶೇರ್ ಮಾಡ್ತಾರೆ. ಸೊ ಇವುಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು, ಅವರ ಒಂದು ರಿಕ್ವೈರ್ಮೆಂಟ್ಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಸೊ ನಾವೇನು ಮಾಡ್ತೀವಿ ಅಂದರೆ ನಾವು ಒಂದು 2D ಸಾಫ್ಟ್ವೇರಲ್ಲಿ, ನಮ್ಮಲ್ಲಿರ್ತಕ್ಕಂಥ 2D ಸಾಫ್ಟ್ವೇರಲ್ಲಿ, ಸೊ ಮೊದಲನೇದಾಗಿ ನಾವು ಅವ್ರದ ಒಂದು ಪ್ರಾಪರ್ ಫೋಟೋಗ್ರಾಫ್ನ ನಾವು ತಗೊಳ್ತೇವೆ. ಅಂದರೆ DSLR ಕ್ಯಾಮ್ರಾದಲ್ಲಿ ಒಂದು ಪ್ರಾಪರ್ ಬ್ಯಾಕ್ಗ್ರೌಂಡಲ್ಲಿ, ಸೊ ಒಂದು ಲೈಟಿಂಗ್ ಪ್ರಾಪರ್ ಲೈಟಿಂಗಲ್ಲಿ ನಾವು ಫೋಟೋಸನ್ನ ಫ್ರಂಟ್ ವ್ಯೂ ಸೈಡ್ ವ್ಯೂಸ್ ಎಲ್ಲ ತಗೊಂಡು, ಸೊ ಅವರ ಒಂದು ರಿಕ್ವೈರ್ಮೆಂಟ್ ಪ್ರಕಾರವಾಗಿ ಆ ಒಂದು ಯೋಚನೆ ಮನಸ್ಸಲ್ಲಿ ಇಟ್ಕೊಂಡು, ಸೊ ಒಂದು ಮಾಡಿಫಿಕೇಶನ್ಸ್ಗಳನ್ನು ನಾವು ಮಾಡಿ ಅವರಿಗೆ ತೋರಿಸಲಾಗುತ್ತೆ. ಅಂದರೆ ನಮಗೆ ಅಂದರೆ ಐಡಿಯಾ ಇರುತ್ತೆ, ನಾವು ಸರ್ಜಿಕಲ್ ವಿಷಯವಾಗಿ ನಾವು ಹೇಗೆ ಅವರಿಗೆ ಮಾಡಿಫೈ ಮಾಡಬೇಕು, ಯಾವ ಟೆಕ್ನಿಕ್ಸಿಂದ ಮಾಡಿಫೈ ಮಾಡಬೇಕು ಅನ್ನೋದು ನಮಗೆ ಐಡಿಯಾ ಇರುತ್ತೆ. ಮತ್ತು ಅವರಿಗೆ ನಾವು ಮಾಡ್ತಕ್ಕಂಥ ಮಾಡಿಫಿಕೇಶನ್ನು ಯೂಶ್ವಲಿ ಅವರಿಗೆ ಸೂಟ್ ಆಗುತ್ತೆ ಅಥವಾ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಐಡಿಯಾ ಇರುತ್ತೆ. ಆದರೆ ಅವರಿಗೆ ಒಂದು ಸ್ವಲ್ಪ ಆತಂಕ ಇರುತ್ತೆ, ಅಂದರೆ ನಮಗೆ ರಿಸಲ್ಟ್ಸ್ ಬರುವಂಥ ಮೂಗು ನಮಗೆ ಸೂಟ್ ಆಗುತ್ತಾ ಅಥವಾ ಸೂಟ್ ಆಗದೇ ಇರುತ್ತಾ ಅಥವಾ ನಮ್ಮ ಫೇಸ್ಗೆ ಓಕೆ ಆಗುತ್ತಾ ಅಂತಂದು ಕೂಡ ಇರ್ತದೆ. ಸೊ ಅವಾಗ ನಾವು ಒಂದು ಮಾಡಿಫಿಕೇಶನ್ಸ್ ಅವ್ರನ್ನ ಮಾಡಿ ತೋರಿಸಿದಾಗ ಅವ್ರೆಲ್ಲೋ ಒಂದು ಅವಾಗ ಅವನಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಬಹುದು. ಓಕೆ, ಈ ಥರ ನೋಸ್ ನಮಗೆ ಅನುಕೂಲ ಆಗುತ್ತೆ, ಈ ಥರ ಶೇಪ್ ಕೊಟ್ಟಾಗ ನಮಗೆ ಬೆಟರ್ ಆಗಿರುತ್ತೆ ಅನ್ನೋದು ಒಂದು ಇರುತ್ತದೆ. ಅದೇ ರೀತಿ ನಮ್ಗೊಂದು ಸ್ವಲ್ಪ ಫೀಡ್ಬ್ಯಾಕು ಕೂಡ ನಮಗೆ ಸಿಗುತ್ತೆ. ಅಂದರೆ ಅವ್ರು ಹೇಳ್ತಾರೆ ನಮ್ಗೆ ಇಷ್ಟು ನೀವು ಇಷ್ಟು ಕಡಿಮೆ ಮಾಡಿದ್ರೆ ಇಷ್ಟು ಬೇಡ ಒಂದು ಸ್ವಲ್ಪ ಇಷ್ಟೇ ಇರಲಿ ಅಥವಾ ಇಷ್ಟೊಂದು ಎತ್ತರ ಬೇಡ ಒಂದು ಸ್ವಲ್ಪ ಕಡಿಮೆ, ಕೆಲವೊಂದು ವಿಷಯಗಳನ್ನ ಫೀಡ್ಬ್ಯಾಕ್ ಕೊಟ್ಟಾಗ ಸೊ ಮೋರ್ ಸ್ಪೆಸಿಫಿಕ್ಲಿ ಅವರ ಒಂದು ರಿಕ್ವೈರ್ಮೆಂಟ್ ನಮಗಿನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಪ್ಲಾನಿಂಗ್ ಕೂಡ ಆಗುತ್ತೆ. ಅಂದರೆ ನಾವು ಒಂದು ಟೆಕ್ನಿಕಲ್ ಡೀಟೇಲ್ಸ್ ನಾವೇನು ಮಾಡಬೇಕು ಅನ್ನೋದು ಕೂಡ ನಮಗೆ ಅವ್ನು ನೋಟ್ ಮಾಡ್ಕೊಳ್ಳಾಗುತ್ತೆ. ಸೊ ಅದೇ ಪ್ರಕಾರವಾಗಿ ಆ ಒಂದು ರಿಸಲ್ಟ್ಸ್ನ ಕೂಡ ನಾವು ಕೊಡಬಹುದಾಗಿರುತ್ತೆ. ಎಕ್ಸೆಪ್ಟ್ ಒಂದು ಫ್ಯೂ ಲಿಮಿಟೇಷನ್ಸ್ ಇರುತ್ತೆ, ಅಕಸ್ಮಾತ್ ಅವ್ರಿಗೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಥವಾ ನಾರ್ಮಲ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅನ್ನೋ ಅಥವಾ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ,
ಆ ಒಂದು ಮ್ಯಾಚ್ ಆಗ್ತಾ ಇದೆ ನಾವು ರಿಸಲ್ಟ್ಸ್ ನಾವು ಕೊಡೋದಕ್ಕೂ ಅವರ ಎಕ್ಸ್ಪೆಕ್ಟೇಷನ್ಗೂ ಅದೇನೋ ಡಿಫರೆನ್ಸ್ ಇದೆಯಾ. ಸೊ ಆ ರೀತಿ ಏನಾದ್ರು ವಿಷಯಗಳಿದ್ರೆ ಅವ್ರು ಮುಂಚಿತವಾಗಿ ಆ ಲಿಮಿಟೇಷನ್ಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿ ನಾವು ಅದು ಮುಂದುವರಿಯೋದು ಆಗ್ತದೆ ಅಂತ ಹೇಳ್ಬೋದು. ಓಕೆ, ಜೊತೆಗೆಂದ್ರೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ? ಯಾಕಂದ್ರೆ ತುಂಬಾ ಜನ ಪ್ಲಾಸ್ಟಿಕ್ ಸರ್ಜರಿಗೆ ಹೋಗ್ತೀವಿ ಅಂತ ಅಂದ್ರೆ ಸ್ವಲ್ಪ ಭಯ ಪಡ್ತಾರೆ, ಏನಾದ್ರೂ ಮಾರ್ಕ್ಸ್ಗಳು ಹಾಗೆ ಕಾಣಿಸ್ಕೊಳ್ಳೋ ಹಾಗೆ ಉಳ್ಕೊಂಡ್ ಬಿಡುತ್ತೋ, ಅಥವಾ ನಾವ್ ಈ ರೀತಿ ಸರ್ಜರಿ ಮಾಡ್ತಿದ್ದೀವಿ ಅಂತ ಬೇರೆಯವ್ರಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಒಂದು ಭಯ ಅಳುಕು ಅಂಜಿಕೆ ಎಲ್ಲ ಇರುತ್ತೆ. ಸೊ ಈ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಸಾಮಾನ್ಯವಾಗಿ ನಾವು ರೈನೋಪ್ಲಾಸ್ಟಿ ಅಂತ ನಾವು ಪ್ರೊಸೀಜರ್ ಅಂದ ತಕ್ಷಣಕ್ಕೆ ಅವ್ರಿಗೆ ಎಷ್ಟೋ ಜನಗಳಿಗೆ ಅಂದ್ರೆ ಎಲ್ಲಿ ಇನ್ಸಿಷನ್ ಮಾಡ್ತಾರೆ, ಈವನ್ ನೇರವಾಗಿ ನಾವು ಮೂಗ್ ಮೇಲೆ ಇನ್ಸಿಷನ್ ಮಾಡ್ತಾರ, ಹೇಗೆ ಮಾಡಿಫೈ ಮಾಡ್ತಾರೆ, ಸೊ ಅನ್ನೋದು ಒಂದು ಯೋಚನೆ ಇರುತ್ತೆ. ಯಾಕಂದ್ರೆ ನಾವು ಆ ರೀತಿ ನಾವು ಮಾಡಿದ್ರೆ ಅಲ್ಲಿ ಸ್ಕಾರ್ ಬರುತ್ತೆ, ಅಲ್ಲಿ ವಿಸಿಬಿಲಿಟಿ ಇರುತ್ತೆ, ಇನ್ನೊಬ್ರಿಗೆ ಗೊತ್ತಾಗುತ್ತೆ ಅನ್ನೋದು. ಸೊ ಇಲ್ಲಿ ಅವರು ನೋಟ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ಇಲ್ಲಿ ಇನ್ಸಿಷನ್ ಕೆಳಭಾಗದಲ್ಲಿ ಅಂದ್ರೆ ಮೂಗಿನ ಕೆಳಭಾಗದಲ್ಲಿ ಅಂತ ಹೇಳ್ತೀವಿ, ಆಲ್ಮೋಸ್ಟ್ ಒಂದು ವೆರಿ ಸ್ಮಾಲ್ ಇನ್ಸಿಷನ್ ಮೂಲಕ ಕೊಲೊಮೆಲಾರ್ ಒಂದು ಕೊಲೊಮೆಲಾ ಅಂತ ಹೇಳ್ತೀವಿ, ಒಂದು ಮಧ್ಯ ಕಂಬ ಅಂತ ಹೇಳ್ತೀವಿ, ಅಲ್ಲಿ ಒಂದು ಸಣ್ಣ ಒಂದು ಇನ್ಸಿಷನ್ ಮೂಲಕ ಇಷ್ಟು ರೈನೋಪ್ಲಾಸ್ಟಿ ಪ್ರೊಸೀಜರ್ ಆಗೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈವನ್ ಈ ಸ್ಕಾರು ಕೂಡ ಸಾಮಾನ್ಯವಾಗಿ ಕಾಣಿಸೋದಿಲ್ಲ ಒಂದು, ಮತ್ತೆ ಹೀಲ್ ಆದ್ಮೇಲಂತೂ ಫ್ಯೂಚರ್ ಅಲ್ಲೂ ಕೂಡ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ಇವ್ರಿಗೆ ರೈನೋಪ್ಲಾಸ್ಟಿ ಪ್ರೊಸೀಜರ್ ಆಗಿದೆ ಅನ್ನೋದು ಯಾರಿಗೂ, ಅಂದ್ರೆ ಫ್ಯೂಚರ್ಲಿ ಹೀಲ್ ಆಗಿದ್ದ ಮೇಲೆ ಯಾರಿಗೂ ಗೊತ್ತಾಗಲ್ಲ. ಆ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಕಲೆಗಳು ಅಥವಾ ಕರೆಗಳು ಇರೋದಿಲ್ಲ ಮೊದಲನೇದಾಗಿ. ಸೊ ನೆಕ್ಸ್ಟ್ ಏನಾಗುತ್ತೆ, ನಮಗೆ ರಿಕ್ವೈರ್ಮೆಂಟ್ ಏನೇನ್ ಚೇಂಜಸ್ ಮಾಡ್ಕೋಬಹುದು, ಸೊ ಅವುಗಳೆಲ್ಲಾನು ಕೂಡ ನಾವು ಇನ್ಸೈಡ್ ನಾವು ಮಾಡಿಫಿಕೇಶನ್ಸ್ ಗಳನ್ನ ಮಾಡಿರ್ತೇವೆ. ಸೊ ಹಾಗಾಗಿ ಅವ್ರಿಗೆ ಸ್ಕಾರ್ಗಳಿರೋದಿಲ್ಲ ಅಥವಾ ಸರ್ಜರಿ ಆಗಿರುತ್ತೆ ಅನ್ನೋದು ಒಂದು ವಿಚಾರಗಳು ಫ್ಯೂಚರ್ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಬಹುದು. ಇದು ಒಂದು 2-3 hours ಸರ್ಜರಿ, ಸೇಫ್ ಸರ್ಜರಿನೂ ಕೂಡ. ಮತ್ತೆ ಸಾಮಾನ್ಯವಾಗಿ ಸೇಮ್ ಡೇ ಈವ್ನಿಂಗ್ ಡಿಸ್ಚಾರ್ಜ್ ಮಾಡ್ತೇವೆ, ಅಂದ್ರೆ ಮಾರ್ನಿಂಗ್ ಅಡ್ಮಿಷನ್ ಇದ್ರೆ ಈವ್ನಿಂಗ್ ಡಿಸ್ಚಾರ್ಜ್ ಮಾಡ್ತೇವೆ. ಅದಾದ್ಮೇಲೆ 1 week ಸ್ವಲ್ಪ ಆಫ್ ಫ್ರಮ್ ದ ವರ್ಕ್ ಅಂತ ನಾವು ಹೇಳಿರ್ತೇವೆ. ಯಾಕಂದ್ರೆ ಅಲ್ಲಿ ಅವರಿಗೆ ಒಂದು ಸ್ಪ್ಲಿಂಟ್ಸ್, ಎಕ್ಸ್ಟರ್ನಲ್ ಸ್ಪ್ಲಿಂಟ್ಸ್ ಅದು ಇಂಟರ್ನಲ್ ಸ್ಪ್ಲಿಂಟ್ಸ್ ಅಂತ ನಾವು ಹಾಕಿರ್ತೇವೆ. ಅದೇನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ, ಆ ಒಂದು ಇದರಲ್ಲಿ ನಾವು ಅದನ್ನು ಮಾಡಿರ್ತೇವೆ. ಸೊ ಅದಾದ ಮೇಲೆ ಅವರು ಲೈಕ್ ನಾರ್ಮಲ್ ಫೇಸ್ ವಾಶು ಅಥವಾ ತಲೆ ಸ್ನಾನ ಆಗಿರ್ಬೋದು ಅಥವಾ ಹೊರಗಡೆ ನಾರ್ಮಲ್ ಆಕ್ಟಿವಿಟೀಸು ರೊಟೀನ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಹುದಾಗಿರುತ್ತೆ. 1 week ಆದ್ಮೇಲೆ ಕೂಡ ಅಷ್ಟಾಗಿ ಯಾರಿಗೂ ಅಷ್ಟು ನೋಟಿಸಬಲ್ ಆಗಿರೋದಿಲ್ಲ. ಸೊ ಅದು ಗ್ರಾಜುವಲಿ ಫರ್ದರ್ ಇಂಪ್ರೂವ್ಮೆಂಟ್ಸ್ ಅಂತ ಇರುತ್ತೆ, ಹಾಗಾಗಿ ಅವ್ರಿಗೆ ಇನ್ನೂ ಬೆಟರ್ ಡೆಫಿನೇಷನ್ಸ್ ಗ್ರಾಜುವಲ್ ಆಗಿ ಸಿಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಒಂದು ಏನಂತ ಹೇಳಿದ್ರೆ ಇನ್ನೊಂದು ಅಂಜಿಕೆ ಅಂದ್ರೆ ಕಾಸ್ಮೆಟಿಕ್ ಸರ್ಜರಿ ಸ್ವಲ್ಪ ಪೇನ್ ಏನಾದ್ರೂ ಇರಬಹುದಾ ಅಂತ. ಈವನ್ ರೈನೋಪ್ಲಾಸ್ಟಿಗಳಲ್ಲಿ ನಾವು ಅದು ಪೇನ್ ಸಾಮಾನ್ಯವಾಗಿ ಯಾರಿಗೂ ಇರುವುದಿಲ್ಲ, ಆ ರೀತಿ ಇರುತ್ತೆ. ಕೆಲವೊಂದು ಕೇಸ್ ಅಲ್ಲಿ ನಾವು ರಿಬ್ ಗ್ರಾಫ್ಟ್ ಅಂತ ತಗೊಳ್ತೇವೆ, ಅಂದ್ರೆ ಇಲ್ಲೊಂದು ಸ್ವಲ್ಪ ಸಪೋರ್ಟಿವ್ ಆಗಿರ್ಲಿ ಅಂತ ಹೇಳಿ ರಿಬ್ ಗ್ರಾಫ್ಟ್ ಅಂತ ಒಂದು ಉಪಯೋಗ ಮಾಡಲಾಗುತ್ತೆ. ಆ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ನೋವಿರಬಹುದು, ಆದ್ರೆ ರೈನೋಪ್ಲಾಸ್ಟಿಗಳಲ್ಲಿ ಯಾರಿಗೂ ನೋವಿರಲ್ಲ, ಅಂದ್ರೆ ಮೂಗಿನ ಒಂದು ಇದರಲ್ಲಿ ಯಾರಿಗೂ ನೋವಿರಲ್ಲ. ನೆಕ್ಸ್ಟ್ ದಿವಸ ಇಂದ ನಾರ್ಮಲ್ ಫುಡ್ ತಗೋಬಹುದು, ಸ್ನಾನ ಮಾಡ್ಕೋಬಹುದು, ಅಥವಾ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಅಥವಾ ಈವನ್ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಫೆಸಿಲಿಟಿ ಅಕಸ್ಮಾತ್ ಅವ್ರಿಗೆ ಇದ್ದಲ್ಲಿ ಆ ಒಂದು ಇದನ್ನ ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಯಾಕಂದ್ರೆ ಅವ್ರು ನಾರ್ಮಲ್ ಆಗಿರ್ತಾರೆ, ಫಿಟ್ ಆಗಿರ್ತಾರೆ, ಎಕ್ಸೆಪ್ಟ್ ಸ್ವಲ್ಪ ಸ್ಪ್ಲಿಂಟ್ ಅವೆಲ್ಲ ಇರೋದ್ರಿಂದ. ಬಟ್ ಹಾಗಾಗಿ 1 week ಆದ್ಮೇಲೆ ಡೆಫಿನೆಟ್ಲಿ ಅವರು ವರ್ಕಿಗೆ ಇನ್ವಾಲ್ವ್ಮೆಂಟ್ ಇರಬಹುದಾಗಿರುತ್ತೆ. ಈಗ ತುಂಬಾ ಜನರಿಗೆ ಮೂಗಿನ ಸಮಸ್ಯೆಗಳಿರುತ್ತೆ, ಯಾಕಂದ್ರೆ ಉಸಿರಾಟದ ತೊಂದರೆಗಳಿರುತ್ತೆ, ಸೈನಸ್ ಪ್ರಾಬ್ಲಮ್ ಹೆಚ್ಚಾಗಿ ನಾವು ಕೇಳ್ತಾ ಇದೀವಿ. ಜೊತೆಗೆ ಆಪರೇಷನ್ ಕೂಡ ತುಂಬಾ ಜನ ಮೊರೆ ಹೋಗ್ತಾರೆ, ಸೊ ಅಂತವ್ರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಬಹುದಾ ಈ ಒಂದ್ರೇನು? ಡೆಫಿನೆಟ್ಲಿ, ಯಾಕಂದ್ರೆ ಈ ಒಂದು ಸೈನಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಹೇಳಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಕಂಬ ಅಂದ್ರೆ ನಾವು ಸೆಪ್ಟಮ್ ಅಂತ ಹೇಳ್ತೇವೆ. ಸೊ ಕೆಲವರಿಗೆ ಇದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಇರುತ್ತೆ. ಆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಲ್ಲೂ ಸುಮಾರು ತರದ ಒಂದು ವಿಧಗಳಿರ್ತವೆ. ಸೊ ಅಂದ್ರೆ ಒಂದು ಕಡೆ ಓರೆ ಆಗಿರಬಹುದು, ರೈಟ್ ಸೈಡ್ ಕಂಪ್ಲೀಟ್ ಸ್ಟ್ರೇಟ್ ಇರುತ್ತೆ ಬಟ್ ಓರೆ ಆಗಿರುತ್ತೆ, ಅಥವಾ ಎಸ್ ಶೇಪ್ಡ್ ನಾವು ಇದನ್ನ ಡಿವಿಯೇಷನ್ ಅಂತ ಹೇಳ್ತೇವೆ, ಅಂದ್ರೆ ನಾಕ ಅಂಕು ಡೊಂಕಾಗಿರುತ್ತದೆ. ಸೊ ಆ ತರದ್ದು ಕೂಡ ಇರಬಹುದು. ಸೊ ಈ ಒಂದು ರೀಸನ್ಸ್ ಗಳಿಗೆ ಏನಾಗುತ್ತೆ, ಅವ್ರಿಗೆ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಇರಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಆ ಬ್ರೀದಿಂಗ್ ಪ್ರಾಬ್ಲಮ್ ಇಂದ ಇಂಟರ್ನಲ್ ಚೇಂಜಸ್ ಗಳು ಆಗಿರೋದ್ರಿಂದ ಕಾರಣವಾಗಿ ಅವರಿಗೆ ಈ ಸೈನಸ್ ಪ್ರಾಬ್ಲಮ್ ಅಥವಾ ಸೈನಸೈಟಿಸ್ ಆಗ್ತಕ್ಕಂಥದ್ದು ರಿಪೀಟೆಡ್ ಆಗಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ನಾವು ಈ ಮೇನ್ ಪ್ರಾಬ್ಲಮ್ ಅನ್ನ ನಾವು ಕರೆಕ್ಟ್ ಮಾಡಿದಾಗ, ಅಂದ್ರೆ ಡಿವಿಯೇಷನ್ ಅಥವಾ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತೀವಲ್ಲ, ಅದನ್ನ ಸೆಪ್ಟೋಪ್ಲಾಸ್ಟಿ ಅನ್ನೋ ಒಂದು ಪ್ರೊಸೀಜರ್ ಮೂಲಕ ಕರೆಕ್ಷನ್ಸ್ ಮಾಡಲಾಗುತ್ತೆ. ಸೊ ಅದೇ ರೀತಿ ಕೆಲವರಿಗೆ ಒಳಭಾಗದಲ್ಲಿ ಕೆಲವರು ಈ ಟರ್ಬಿನೇಟ್ಸ್ ಅಂತ ಹೇಳ್ತೇವೆ, ಸೊ ಅದು ಕೂಡ ಹೈಪರ್ಟ್ರೋಫಿ ಅಂತ ಸ್ವಲ್ಪ ತಿಕ್ ಆಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ಅದು ಕೂಡ ನೇಸಲ್ ಬ್ಲಾಕ್ ಮಾಡುತ್ತದ್ದು. ಸೊ ಅದನ್ನು ಕೂಡ ಆ ಪ್ರೊಸೀಜರ್ ಕೂಡ ನಾವು ಆ ಟೈಮಲ್ಲಿ ಮಾಡಬಹುದಾಗಿರುತ್ತೆ. ಸೊ ಒಟ್ಟಿನಲ್ಲಿ ನಮ್ಮ ಏಮ್ ಏನಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ನಾರ್ಮಲ್ ಪ್ಯಾಸೇಜ್ ನಾರ್ಮಲ್ ಬ್ರೀದಿಂಗ್ ಆಗ್ಲಿಕ್ಕೆ ಏನೆಲ್ಲ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಮಾಡಬಹುದು ಅದನ್ನ ಡೆಫಿನೆಟ್ಲಿ ಅವ್ರಿಗೆ ಮಾಡಬಹುದಾಗಿರುತ್ತೆ.
ಹಾಗಾಗಿ ಈ ಸೈನಸ್ ಪ್ರಾಬ್ಲಮ್ ಕೂಡ ಸರಿ ಹೋಗುತ್ತೆ, ಫಂಕ್ಷನಲ್ ಉಸಿರಾಟದ ತೊಂದರೆ ಕೂಡ ಇಂಪ್ರೂವ್ ಆಗುತ್ತೆ ಫಂಕ್ಷನಲ್. ಅದೇ ರೀತಿ ಈ ಅಂದ್ರೆ ಶೇಪ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಕಾಸ್ಮೆಟಿಕ್ ರೀಸನ್ಸ್ ಅಂತ ಹೇಳ್ಬೋದು. ಸೊ ಲೈಕ್ ಮಲ್ಟಿಪರ್ಪಸ್, ಸೊ ಒಂದು ಪ್ರೊಸೀಜರ್ ಇಂದನೇ ಈ ತರದ ಒಂದು ಶೇಪ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟು, ಅದೇ ರೀತಿ ಉಸಿರಾಟದಲ್ಲೂ ಕೂಡ ಅಥವಾ ಸೈನಸ್ ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಈಗ ತುಂಬಾ ಜನ ಈಗ ಆಪರೇಷನ್ ಮಾಡ್ಕೊಂಡಿರೋ ಒಂದು ಸರ್ಜರಿ ಮೊರೆ ಹೋಗಿ ಒಂದು ಸ್ಟೈಲ್ ಅಂತ ಒಂದು ಬಂದಿರುತ್ತೆ ಅವ್ರಿಗೆ, ಒಂದು ಲುಕ್ ಚೇಂಜ್ ಆಗಿರುತ್ತೆ. ಇನ್ ಕೇಸ್ ಅದರಲ್ಲಿ ಏನಾದ್ರೂ ಸ್ವಲ್ಪ ವೇರಿಯೇಷನ್ಸ್ ಬೇಕು ಅನ್ನೋದಾದ್ರೆ ಮತ್ತೆ ಅಗೇನ್ ಸರ್ಜರಿ ಮೊರೆ ಹೋಗ್ಬೇಕಾಗುತ್ತೆ, ಅಥವಾ ಹಾಗೆ ಕರೆಕ್ಷನ್ಸ್ ಮಾಡಬಹುದಾ? ಇವಾಗ ನಾವು ಆಲ್ರೆಡಿ ಒಂದು ಒಂದೊಂದು ಪ್ರೊಸೀಜರ್ನ ಮಾಡಿರ್ತೇವೆ, ಅವ್ರಿಗೊಂದು ರಿಸಲ್ಟ್ಸ್ ಅನ್ನು ಕೂಡ ಕೊಟ್ಟಿರ್ತೇವೆ. ಆ ಒಂದು ಹೀಲಿಂಗ್ ಪ್ರಾಸೆಸ್ ಅಲ್ಲಿ ಅಂದ್ರೆ ಲೈಕ್ ನಾವು ಕಾಂಟ್ರಾಕ್ಷನ್ ಅಂತೀವಿ ಹೀಲಿಂಗ್ ಅಲ್ಲಿ, ಒಂದು ಸ್ಮಾಲ್ ವೇರಿಯೇಷನ್ಸ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತದೆ. ಆ ರೀತಿ ಏನಾದ್ರೂ ಇದ್ದಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಒಂದು ರಿಸಲ್ಟ್ಸ್ ಅನ್ನ ನಾವು ಅದಕ್ಕೆ ನಾವು ಟಚ್ಅಪ್ ಪ್ರೊಸೀಜರ್ ಮೂಲಕ ನಾವು ಇಂಪ್ರೂವ್ಮೆಂಟ್ಸ್ ಮಾಡಬಹುದಾಗಿರುತ್ತೆ. ಈ ಟಚ್ಅಪ್ ಪ್ರೊಸೀಜರ್ಸ್ಗಳು ನಾವು ಯೂಶುವಲಿ 6 months ಅಥವಾ 8 months ಅಂದ್ರೆ ಕಂಪ್ಲೀಟ್ ಹೀಲಿಂಗ್ ಆದ ನಂತರ ಅದರ ಬಗ್ಗೆ ನಾವು ಯೋಚನೆ ಮಾಡಬಹುದಾಗಿರುತ್ತೆ. ಈ ಟಚ್ಅಪ್ ಪ್ರೊಸೀಜರ್ಗಳು ಅಂದ್ರೆ ಲೈಕ್ ತುಂಬಾ ಪ್ರೈಮರಿ ಸರ್ಜರಿಗಳ ತರ ತುಂಬಾ ಲಾಂಗ್ ಅಥವಾ ಎಕ್ಸ್ಟೆನ್ಸಿವ್ ಆಗಿರೋದಿಲ್ಲ, ಸೊ ಅಷ್ಟೊಂದು ರಿಕವರಿನೂ ಕೂಡ ಇರೋದಿಲ್ಲ. ಸೊ ಕೆಲವೊಂದು ಈ ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಒಂದು ಇರುತ್ತೆ ಅಥವಾ ಫೇಷ್ಯಾ ಒಂದು ಇನ್ಸರ್ಷನ್ ಅಂತ ಇರುತ್ತೆ, ಕೆಲವೊಂದು ಟೆಕ್ನಿಕ್ಸ್ಗಳ ಮೂಲಕ ಸೊ ಆ ಒಂದು ಮೈನರ್ ಕರೆಕ್ಷನ್ಸ್ಗಳನ್ನು ಡೆಫಿನೆಟ್ಲಿ ಮಾಡಬಹುದು, ಅವಕಾಶ ಇರ್ತದೆ. ಓಕೆ, ಅಂದ್ರೆ ಕಾಂಪ್ಲಿಕೇಶನ್ಸ್ ಮತ್ತೆ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ? ಇಲ್ಲೇನಾಗ್ತದೆ ಒಂದು ಅಂದ್ರೆ ಇದು ಎನಿ ಸರ್ಜರಿ ಅಂದಾಗ ಒಂದು ಸ್ವಲ್ಪ ಮಟ್ಟಿಗೆ ಸೈಡ್ ಎಫೆಕ್ಟ್ಸ್ ಪ್ರಾಬ್ಲಮ್ಸ್ ಇರಲಿಕ್ಕೆ ಸಾಧ್ಯತೆಗಳು ಇರ್ತದೆ. ಆದ್ರೆ ಸೊ ಇದೇ ಫೀಲ್ಡ್ ಅಲ್ಲಿ ಬಹಳ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಒಂದು ಸರ್ಜನ್ ಆಪರೇಟ್ ಮಾಡಿದಾಗ ಆಲ್ಮೋಸ್ಟ್ ಆಲ್ ಅದು ಮಿನಿಮಲ್ ಅಥವಾ ನಿಲ್ ಅಂತ ಹೇಳ್ಬೋದು. ಆ ರೀತಿಯ ಒಂದು ರಿಸಲ್ಟ್ಸ್ ಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಮತ್ತೆ ನಮ್ಮಲ್ಲಿ ಕೂಡ ಈ ಟೆಕ್ನಿಕಲ್ ಡೀಟೇಲ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ, ಸೊ ಅಂದ್ರೆ ಯಾವುದೇ ಒಂದು ಅಡ್ವಾನ್ಸಸ್ ಇರಲಿ, ಪ್ರೊಸೀಜರಲ್ ಡೀಟೇಲ್ಸ್ ಇರ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಮಿನಿಮಲ್ ಅಥವಾ ನಿಲ್ ಒಂದು ಈ ತರ ಸೈಡ್ ಎಫೆಕ್ಟ್ಸ್ ಇಲ್ದಲೇನೆ ಆ ಒಂದು ಬೆಸ್ಟ್ ರಿಸಲ್ಟ್ಸ್ ಗಳನ್ನ ಈ ರೈನೋಪ್ಲಾಸ್ಟಿ ಮೂಲಕ ಕೊಡಬಹುದಾಗಿರುತ್ತೆ. ಯಾವ ಫೀಲ್ಡ್ ಅವರು ಹೆಚ್ಚಾಗಿ ನಿಮ್ಮ ಹತ್ರ ಟ್ರೀಟ್ಮೆಂಟ್ ಗೆ ಬರ್ತಿದ್ದಾರೆ? ಅದಕ್ಕೆ ಈಗಾಗಲೇ ತುಂಬಾ ಜನ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ಚೇಂಜಸ್ ಮಾಡ್ಕೊಂಡಿರ್ತಾರೆ, ಸೊ ಅವ್ರ ಅನುಭವಗಳು ಹಂಚಿಕೊಂಡಾಗ ಹೇಗೆ ಅನ್ಸುತ್ತೆ ತಮಗೆ? ಇವಾಗ ಮೊದಲೆಲ್ಲ ಸ್ವಲ್ಪ ಓನ್ಲಿ ಅಂದ್ರೆ ಲೈಕ್ ಎಲೈಟ್ ಗ್ರೂಪ್ ಅಂತ ಇದಕ್ಕೆ ಒಂದು ರಿಕ್ವೈರ್ಮೆಂಟ್ ಇತ್ತು ಅಂತ ನಾವು ನೋಡಬಹುದು. ಸೊ ಅವರಷ್ಟೇ ಅದನ್ನು ಫೋಕಸ್ ಮಾಡ್ತಾ ಇದ್ರು ಅಥವಾ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಬಟ್ ಇವಾಗ ಎಲ್ಲಾ ಗ್ರೂಪಿನ ಒಂದು ಸೆಗ್ಮೆಂಟಿನ ಪೀಪಲ್ಸ್ ಗಳು ಇದನ್ನ ರೈನೋಪ್ಲಾಸ್ಟಿ ಪ್ರೊಸೀಜರ್ ಗೆ ಐ ಮೀನ್ ಡೆಫಿನೆಟ್ಲಿ ಮಾಡಿಸ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂದ್ರೆ ಇವನ್ ಒಂದು ಎಲೈಟ್ ಗ್ರೂಪ್ ಕೂಡ ಇರುತ್ತೆ ಅಥವಾ ಒಂದು ಅಥವಾ ಈ ಸಿನಿ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು ಇರಬಹುದು ಅಥವಾ ಬೇರೆ ಆರ್ಟಿಸ್ಟ್ ಗಳಿರಬಹುದು ಅಥವಾ ನಾರ್ಮಲ್ ಪರ್ಸನ್ಸ್ ಗಳಿಗೂ ಕೂಡ ಇದರ ಬಗ್ಗೆ ಒಂದು ಇಂಟ್ರೆಸ್ಟ್ ಅಥವಾ ಒಂದು ಇಂಪಾರ್ಟೆನ್ಸ್ ಗಳು ಅದು ಗೊತ್ತಾಗ್ತಾ ಇರೋದ್ರಿಂದ ಮತ್ತೆ ಈ ಫೆಸಿಲಿಟೀಸ್ ಗಳು ಕೂಡ ಅವೈಲಬಿಲಿಟಿ ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಇರೋದ್ರಿಂದ ಹಾಗೆ ಅಫೋರ್ಡೆಬಲ್ ಕೂಡ ಇರೋದ್ರಿಂದ ಸೊ ಹಾಗಾಗಿ ಎಲ್ಲಾ ಗ್ರೂಪ್ ಅಲ್ಲೂ ಕೂಡ ಈ ರೈನೋಪ್ಲಾಸ್ಟಿ ಪ್ರೊಸೀಜರ್ ಮಾಡಿಸೋದು ಇವಾಗ ಕಾಮನ್ ಆಗಿರುತ್ತೆ. ಈಗ ಒಂದ್ಸರಿ ಆಪರೇಷನ್ ಮಾಡಿದ್ಮೇಲೆ ಲೈಫ್ ಲಾಂಗ್ ಅದು ಮೇಂಟೈನ್ ಆಗುತ್ತಾ ಅಥವಾ ಮತ್ತೆ ಏನಾದರೂ ರಿವರ್ಸ್ ಆಗೋ ಚಾನ್ಸಸ್ ಗಳೇನಾದರೂ ಇರುತ್ತಾ? ಅಂದ್ರೆ ಯೂಶುವಲಿ ಇದೊಂದು ಕಾಮನ್ ಕ್ವಶನ್ ಅಂತ ಹೇಳ್ಬೋದು. ಅಂದ್ರೆ ಇವಾಗ ನಾವು ಮಾಡಿಫಿಕೇಶನ್ಸ್ ಮಾಡಿದಾಗ ಅದು ಸ್ಟ್ರೆಂತ್ ಇರುತ್ತ ಅದಕ್ಕೆ ಅಥವಾ ವೀಕ್ ಆಗುತ್ತಾ ಅಥವಾ ಒಂದು ಏಜ್ ವೈಸ್ ಏನಾದ್ರು ಮಾಡಿಫಿಕೇಷನ್ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇದ್ದಂಗೆ ಏನಾದ್ರು ಚೇಂಜಸ್ ಆಗ್ಬೋದು ಅನ್ನೋದು ಒಂದು ವೆರಿ ಕಾಮನ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ ನಾವು ಒಂದು ಲೈಕ್ ರೀಅರೇಂಜ್ ಮಾಡಿರ್ತೀವಿ, ರೀಶೇಪಿಂಗ್ ಮಾಡಿರ್ತೇವೆ. ಸೊ ಅಲ್ಲಿ ನಾವು ಸ್ಟ್ರೆಂಥನಿಂಗ್ ಕೂಡ ಜೊತೆ ಜೊತೆಯಲ್ಲಿ ಮಾಡಿರ್ತೇವೆ ಅಥವಾ ಒಂದು ಸಪೋರ್ಟಿವ್ ಗ್ರಾಫ್ಟ್ಸ್ ಅಂತ ಇರಬಹುದು ಅಥವಾ ಸುಚರಿಂಗ್ ಟೆಕ್ನಿಕ್ಸ್ ಗಳು ಅಂತ ಒಂದು ಇರಬಹುದು. ಸೊ ಅವುಗಳಿಂದ ಒಂದು ಮೊದಲಿಗಿನ ಒಂದು ಬೆಟರ್ ಸ್ಟ್ರೆಂತ್ ಇರತಕ್ಕಂತ ನಾವು ನೋಸ್ ಅನ್ನ ಕೊಟ್ಟಿರ್ತೇವೆ. ಸೊ ಹಾಗಾಗಿ ಅವರಿಗೆ ನಾವು ಕೊಟ್ಟಿರ್ತಕ್ಕಂತ ನೋಸ್ ಆಲ್ಮೋಸ್ಟ್ ಆಲ್ ಹಾಗೇನೆ ಒಂದು ಮೇಂಟೈನ್ ಆಗೋದು ಇದ್ದೇ ಇರ್ತದೆ. ಸೊ ಅವರಲ್ಲಿ ಕೆಲವರಲ್ಲಿ ಏನಂತ ಹೇಳಿದ್ರೆ ಏನಾದ್ರು ಮೈನರ್ ಟಚ್ ಆದ್ರೆ ಏನಾದ್ರೂ ಡಿವಿಯೇಷನ್ ಆಗ್ಬಿಡತ್ತ, ತೊಂದರೆ ಆಗುತ್ತ ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ. ಸೊ ಅಥವಾ ಏನೋ ಸ್ಮಾಲ್ ಪೆಟ್ ಬಿದ್ದ ಏನಾದ್ರು ಚೇಂಜಸ್ ಆಗ್ಬಿಡತ್ತ ಅಂತ. ಅಂದ್ರೆ ನಾರ್ಮಲ್ ನೋಸ್ ಗೆ ಏನಾದ್ರೂ ಪೆಟ್ ಬಿದ್ದರೆ ಏನ್ ಚೇಂಜಸ್ ಆಗಬಹುದು, ಅದೇ ರೀತಿ ಇಲ್ಲೂ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಇದು ನೆವರ್ ವೀಕ್ ಅಂತ ಇರಲ್ಲ, ನಾರ್ಮಲ್ ಅಥವಾ ಬೆಟರ್ ಸ್ಟ್ರೆಂತ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಚೇಂಜಸ್ ಅನ್ನ ಬಿಟ್ಟರೆ ನಾರ್ಮಲ್ ಆಗಿ ಉಳಿಯುತ್ತೆ ಲೈಫ್ ಟೈಮ್ ಗೆ ಅಂತ ಹೇಳ್ಬಹುದು. ಅಂದ್ರೆ ಇಂಥ ಕಾಂಪ್ಲಿಕೇಶನ್ಸ್ ಇರೋರ್ಗೆ ಈ ಒಂದು ರೈನೋಪ್ಲಾಸ್ಟಿ ಮಾಡೋಕ್ ಸಾಧ್ಯನೇ ಇಲ್ಲ ಆತರ ಏನಾದ್ರೂ ಇದೆಯಾ? ಅಂದ್ರೆ ನಾವು ಈ ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂತ ನೋಡ್ತೇವೆ. ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂತ ಹೇಳಿದ್ರೆ
ಈ ಆಕ್ಸಿಡೆಂಟ್ಗಳಲ್ಲಿ ಸ್ವಲ್ಪ ಮೇಜರ್ ಡ್ಯಾಮೇಜಸ್ ಆಗಿರಬಹುದು, ಅಥವಾ ಡೆವಲಪ್ಮೆಂಟ್ ಅಲ್ಲಿ ಕೆಲವರಿಗೆ ಮೇಜರ್ ಒಂದು ಬರ್ತ್ ಡಿಫೆಕ್ಟ್ಸ್ ಅಂತೀವಿ, ಆ ರೀತಿ ಒಂದು ಇರಬಹುದು. ಸೊ ಅಂತವರಿಗೆ ನಾವು ಸ್ಟೇಜ್ಡ್ ಪ್ರೊಸೀಜರ್ಗಳ ಬಗ್ಗೆ ಸ್ವಲ್ಪ ಅವರಿಗೆ ನಾವು ತಿಳಿಸ್ಕೊಡ್ತೇವೆ. ಸೊ ಒಂದು ಸ್ಟೇಜ್ ಅಲ್ಲಿ ಒಂದು ಮೇಜರ್ ಡಿಫರೆನ್ಸ್ ಮಾಡುವಂತದ್ದು, ಸೆಕೆಂಡ್ ಅಥವಾ ಥರ್ಡ್ ಸ್ಟೇಜ್ ಅಲ್ಲಿ ಕೆಲವೊಂದು ಮತ್ತೆ ಟೆಕ್ನಿಕ್ಸ್ ಅಡಾಪ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ನಿಯರ್ ನಾರ್ಮಲ್ ಡಿಫರೆನ್ಸ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬಹುದಾಗಿರುತ್ತೆ. ಈಗ ಉಸಿರಾಟದ ಸಮಸ್ಯೆಗಳಿರುತ್ತೆ, ತುಂಬಾ ಸೆನ್ಸಿಟಿವ್ ಇರ್ತಾರೆ ಕೆಲವರು, ಸೊ ಅಂದ್ರೆ ಕೂಡ ಮಾಡಿಸ್ಕೊಳ್ಬಹುದು. ಯಾಕಂದ್ರೆ ಮುಗಿದ ಮುಖವೇ ಉಸಿರಾಡಬೇಕಾಗಿರೋದ್ರಿಂದ ಏನಾದ್ರು ಇನ್ಫೆಕ್ಷನ್ಸ್ ಆಗ್ಬಿಡತ್ತಾ ಅಥವಾ ತೊಂದರೆಗಳಾಗ್ಬಿಡತ್ತಾ ಅನ್ನೋ ಒಂದು ಭಯ ಇರುತ್ತೆ. ಸೊ ಅಂಥವ್ರಿಗೆ ಇನ್ಫೆಕ್ಷನ್ ಯಾರಿಗೂ ಆಗುದಿಲ್ಲ, ಯೂಶುವಲಿ ಅದ ಇನ್ಫೆಕ್ಷನ್ ಯಾರಿಗೂ ಆಗುದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಅದು ಸ್ನೀಸಿಂಗ್ ಅನ್ನೋದು ಈ ಒಂದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಸೊ ಅಲರ್ಜಿ ಇರುವವರಿಗೆ ಅದು ಸ್ನೀಸಿಂಗ್ ಇರುತ್ತೆ. ಸೊ ಇಲ್ಲೇನಾಗ್ತದೆ ಅವ್ರಿಗೆ, ಅವು ಯಾಕೆ ಅವ್ರಿಗೆ ಒಂದು ಅಂದ್ರೆ ಪ್ರಾಬ್ಲಮ್ಸ್ ಇರಬಹುದು ಅಂದ್ರೆ, ಈ ಇಂಟರ್ನಲ್ ಕೆಲವ್ರನ್ನ ಹೇಳ್ತದೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ. ಸೊ ಅಂತ ಟೈಮಲ್ಲಿ ಈ ತರದ ಒಂದು ಪ್ರಾಬ್ಲಮ್ಸ್ ಅವ್ರಿಗೆ ಆಗಿರಬಹುದು. ಸೊ ಓವರ್ ಆಲ್ ಅಟ್ಲೀಸ್ಟ್ ಅವ್ರಿಗೆ ಒಂದು ಇಂಡೈರೆಕ್ಟ್ ಬೆನಿಫಿಟ್ಸ್ ಆ ಒಂದು ಫೀಲ್ಡ್ ಅಲ್ಲೂ ಇದ್ದೇ ಇರುತ್ತೆ. ಅಲರ್ಜಿಕ್ ರೈನೈಟಿಸ್ ಇದ್ರು ಕೂಡ ಅದು ಒಂದ್ ಸ್ವಲ್ಪ ಇಂಡೈರೆಕ್ಟ್ಲಿ ಆ ಒಂದು ಪ್ರಾಬ್ಲಮ್ ಕಡಿಮೆ ಆಗೋದು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಯೂಶಲಿ ಅದಕ್ಕೆ ಲೈಕ್ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಯೂಶಲಿ ಸ್ಪ್ರೇ ಅಂತ ಇರ್ಬೋದು, ಸ್ಟೀರಾಯ್ಡ್ ಸ್ಪ್ರೇ ಅಂತ ಇರ್ಬೋದು, ಅಂತವಳ ನೆಸೆಸಿಟಿ ಇರ್ತದೆ. ಬಟ್ ಅದರ ಒಂದು ಈ ಡೋಸೇಜ್ ರಿಕ್ವೈರ್ಮೆಂಟ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ಫೈನಲಿ ಅಂದ್ರೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಜೊತೆಗೆ ಇದ್ರ ಬಗ್ಗೆ ಇರ್ತಕ್ಕಂತ ರಾಂಗ್ ಅಸಂಪ್ಷನ್ಸ್ಗಳು, ಜೊತೆಗೆ ಒಂದಷ್ಟು ಟಿಪ್ಸ್ ಕೊಡೋದಾದ್ರೆ. ಇದರಲ್ಲಿ ಅಷ್ಟೊಂದು ಮೇಂಟೆನೆನ್ಸ್ ಪಾರ್ಟ್ ಏನಿರೋದಿಲ್ಲ. ಒಂದು ಪ್ರಿಕಾಷನ್ ಆಗಿ ಅಂದ್ರೆ ಇನ್ನು ಹೀಲಿಂಗ್ ಪೀರಿಯಡ್ ಅಲ್ಲಿ ಎಸ್ಪೆಷಲಿ ಒಂದು ಒನ್ ಅಂಡ್ ಹಾಫ್ ಮಂತ್ಸ್ ಅಂತ ಹೇಳ್ಬೋದು, ಆ ಟೈಮಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಯಾವುದೇ ತರ ಪೆಟ್ಟಾಗದೆ ಇರೋ ತರ ಸ್ವಲ್ಪ ನೋಡ್ಕೊಳ್ಳೋದೊಂದು ಒಂದು ಪಾರ್ಟ್ ಇರುತ್ತೆ. ಮತ್ತೆ ಅವರಿಗೆ ಒಂದು ಈ ಟಿಪ್ ಅಲ್ಲಿ ಕೆಲವೊಂದು ಮಸಾಜ್ಗಳು ಕೂಡ ನಾವು ಮಾಡ್ಲಿಕ್ಕೆ ತಿಳಿಸ್ಕೊಡುತ್ತವೆ. ಅದು ಏನಕ್ಕೆ ಅಂದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ, ಸೊ ಸ್ವೆಲ್ಲಿಂಗ್ ಎಲ್ಲ ಅದು ಗ್ರಾಜುವಲ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಟಿಪ್ ಮಸಾಜ್ ಮಾಡೋದ್ರಿಂದ ಅದು ಒಂದ್ ಸ್ವಲ್ಪ ಚೆನ್ನಾಗಿ ಹೀಲ್ ಆಗುತ್ತೆ, ಬೆಟರ್ ಡೆಫಿನಿಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದು ಬಿಟ್ಟಲ್ಲಿ ಅಷ್ಟು ಮೇಜರ್ ಒಂದು ಪ್ರಿಕಾಷನ್ಸ್ ಅಂತ ಏನು ಇರೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ರೈನೋಪ್ಲಾಸ್ಟಿ ಅಂತ ಆದ್ಮೇಲೆ ಅದು ಆಲ್ಮೋಸ್ಟ್ ಆಲ್ ಅವ್ರಿಗೆ ಒಂದು ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ಬೋದು, ಯಾವ್ದು ಅಷ್ಟು ಮೇಜರ್ ವೇರಿಯೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇವನ್ ಅವರು ಕೆಲವರು ಈ ಕನ್ನಡಕ್ಕೆ ಉಪಯೋಗಿಸ್ತಾ ಇರ್ತಾರೆ ಗ್ಲಾಸಸ್, ಅವರು ನಾವು ಯಾವಾಗ ಅದನ್ನ ನಾವು ಹಾಕೊಳ್ಳಿಕ್ಕೆ ಶುರು ಮಾಡಬಹುದು ಅಂತ ಕೇಳ್ತಾರೆ. ಯೂಶುವಲಿ ಅವ್ರಿಗೆ ನಾವು ಒಂದು ಒನ್ ಅಂಡ್ ಹಾಫ್ ಮಂತ್ಸ್ ಆದ್ಮೇಲೆ ಅಲ್ಲಿ ತನಕ ಒಂದು ಕಾಂಟ್ಯಾಕ್ಟ್ ಲೆನ್ಸಸ್ ಅಥವಾ ಸಮ್ ಒಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಬಗ್ಗೆ ನಾವು ಅವ್ರಿಗೆ ತಿಳಿಸಲಾಗುತ್ತೆ. ಅದಾದ್ಮೇಲೆ ಅವರು ನಾರ್ಮಲ್ ಗ್ಲಾಸಸ್ ಗಳನ್ನ ಹಾಕೋಬಹುದಾಗಿರುತ್ತೆ. ಅದಕ್ಕೆ ಆಪರೇಷನ್ ಮಾಡಿದಂತಹ ಸ್ಕಾರ್ಸ್, ಅದಕ್ಕೇನಾದ್ರೂ ಮತ್ತೆ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಅದನ್ನ ಗುಣಪಡಿಸ್ಕೊಳ್ಬೇಕಾ ಅಥವಾ ಅದು ಹಾಗೇನೆ ಹೀಲ್ ಆಗಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ, ಆ ಕನ್ಫ್ಯೂಷನ್ಸ್ ಇರುತ್ತಲ್ಲ. ಸೊ ಅಂಥವ್ರಿಗೆ ಏನಾದ್ರು ಎಕ್ಸ್ಟರ್ನ್ ಅಪ್ಲಿಕೇಶನ್ಸ್ ಅದ್ರ ಮೂಲಕನೆ ಕಡಿಮೆ ಆಗೋ ತರ ಮಾಡಬಹುದಾ ಹೇಗೆ? ಅವ್ರಿಗೆ ಯಾರಿಗೂ ನಾವು ಈ ತರದ ಅಡಿಷನಲ್ ಮ್ಯಾನೇಜ್ಮೆಂಟ್ ಅಂತ ಯಾರಿಗೂ ನೆಸೆಸಿಟಿ ಇರಲ್ಲ. ಯಾಕಂದ್ರೆ ಒಂದು ಕಾಣದೇ ಇರುವಂತ ಜಾಗದಲ್ಲಿ ನಾವು ಇನ್ಸಿಷನ್ ಮಾಡಿರ್ತೇವೆ, ಮತ್ತೆ ಹೀಲಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಯಾವುದೇ ಫರ್ದರ್ ಒಂದು ಕ್ರೀಮ್ಸ್ ಆಗ್ಲಿ ಅಥವಾ ಲೇಸರ್ ಆಗ್ಲಿ ಯಾವುದೇ ತರದ ನೆಸೆಸಿಟಿ ಇರಲ್ಲ, ಹೀಲಿಂಗ್ ಚೆನ್ನಾಗುತ್ತೆ ಮತ್ತೆ ಅಷ್ಟು ಕಾಣಿಸಲ್ಲ ಅಂತ ಹೇಳಬಹುದು. ಈ ರೈನೋಪ್ಲಾಸ್ಟಿ ಹೊರತುಪಡಿಸಿದಂತೆ ಬೇರೆ ಯಾವ್ಯಾವ ಚಿಕಿತ್ಸೆಗಳನ್ನ ನಿಮ್ಮ ಕಲ್ಸನ್ ಕಲ್ಸನ್ ಮಾಡ್ತೀರಾ? ನಮ್ಮಲ್ಲಿ ಎಲ್ಲಾ ತರದ ಕಾಸ್ಮೆಟಿಕ್ ಸರ್ಜರಿಗಳಾಗುತ್ತೆ ಅಂತ ಹೇಳ್ಬೋದು. ನಾವು ಫೇಷಿಯಲ್ ಗೆ ಸಂಬಂಧಪಟ್ಟ ಇನ್ನಿತರ ಫೇಷಿಯಲ್ ಕಾಸ್ಮೆಟಿಕ್ ಸರ್ಜರಿ ರೈನೋಪ್ಲಾಸ್ಟಿ ಜೊತೆಯಲ್ಲೇನೆ ಕೆಲವರಿಗೆ ನಾವು ಡಿಂಪಲ್ ಕ್ರಿಯೇಷನ್ ಕೂಡ ಮಾಡಬಹುದಾಗಿರುತ್ತೆ, ಲಿಪ್ ಆಗ್ಮೆಂಟೇಷನ್ ಅಥವಾ ರಿಡಕ್ಷನ್ ಅನ್ನೋದು ಕೂಡ ಮಾಡ್ತೇವೆ. ಕೆಲವರಿಗೆ ಚಿನ್ ಡೆವಲಪ್ಮೆಂಟ್ ಆಗಿರೋದಿಲ್ಲ, ಸೊ ಹಾಗಾಗಿ ಅವ್ರಿಗೆ ಕೂಡ ನಾವು ಚಿನ್ ಇಂಪ್ಲಾಂಟ್ ಮೂಲಕ ಒಂದು ಪ್ರಾಪರ್ ಚಿನ್ ಕೊಡ್ಬೋದು. ಫೇಸ್ ಲಿಫ್ಟ್ ಅಂತ ಹೇಳಿದ್ರೆ ಈ ಏಜ್ ಚೇಂಜಸ್ ಗಳಿಗೆ ಈ ರಿಂಕಲ್ಸ್ ಫೋಲ್ಡ್ಸ್ ಇರುವಂತ ಏಜ್ ಚೇಂಜಸ್ ಗಳಿಗೆ ನಾವು ಫೇಸ್ ಲಿಫ್ಟ್, ನೆಕ್ ಲಿಫ್ಟ್ ಅಥವಾ ಬ್ರೋ ಲಿಫ್ಟ್, ಬ್ಲೆಫರೋಪ್ಲಾಸ್ಟಿ ಪ್ರೊಸೀಜರ್ ಗಳನ್ನು ಕೂಡ ಮಾಡ್ತೇವೆ. ಇನ್ನು ಹೇರ್ ಲಾಸ್ ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೋಡಿದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಸೊ ಮೇಲ್ಸ್ ಗೆ ಸ್ಕ್ಯಾಲ್ಪ್ ಅಥವಾ ಮುಸ್ಟಾಶ್ ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ, ಫಿಮೇಲ್ಸ್ ಗೆ ಸ್ಕ್ಯಾಲ್ಪ್ ಮತ್ತೆ ಈ ಒಂದು ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಆಗುತ್ತೆ. ಅದೇ ರೀತಿ ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರೀಸ್ ಅಂತ ನಾವು ನೋಡಿದಾಗ ಬ್ರೆಸ್ಟ್ ಆಗ್ಮೆಂಟೇಷನ್, ಬ್ರೆಸ್ಟ್ ರಿಡಕ್ಷನ್ ಪ್ರೊಸೀಜರ್ ಇರ್ಬೋದು ಅಥವಾ ಬ್ರೆಸ್ಟ್ ಲಿಫ್ಟ್ ಅನ್ನೋ ಪ್ರೊಸೀಜರ್ ಕೂಡ ಮಾಡಲಾಗುತ್ತೆ. ಇನ್ನು ಒಬೆಸಿಟಿ ಇರುವವರಿಗೆ ಮೇಲ್ಸ್ ಅಥವಾ ಫಿಮೇಲ್ಸ್ ಗೆ ಲೈಪೋಸಕ್ಷನ್ ಪ್ರೊಸೀಜರ್ಸ್ ಇಂದ ಅವರಿಗೆ ಒಂದು ಪರ್ಮನೆಂಟ್ ರಿಸಲ್ಟ್ಸ್ ಕೂಡ ಕೊಡಬಹುದಾಗಿರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ನಮಗೆ. ನಮಸ್ಕಾರ. ವೀಕ್ಷಕರಿಗೆ ಡಾಕ್ಟರ್ ಗಿರೀಶ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ.
ಕರ್ಲ್ಸ್ ಅಂಡ್ ಕರ್ಲ್ಸ್ ಕಾಸ್ಮೆಟಿಕ್ ಸರ್ಜರಿ ನಂಬರ್ 760/15 ಐದನೇ ಮುಖ್ಯ ರಸ್ತೆ 8ನೇ ಕ್ರಾಸ್ ಎಂಸಿ ಲೇಔಟ್ ವಿಜಯನಗರ ಬೆಂಗಳೂರು 560040. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ www.curlsandcurls.com. ದೂರವಾಣಿ ಸಂಖ್ಯೆ ಈ ರೀತಿ ಇದೆ 8088400400 ಮತ್ತೊಂದು ಸಂಖ್ಯೆ 9448571216. ಇದು ಈ ಹೊತ್ತಿನ ವಿಶೇಷ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9.